ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಇವತ್ತಿನ ಮ್ಯಾಚು ಕ್ಯಾನ್ಸಲ್ ಆಗಿ ಪೋಸ್ಟ್ಪೋನ್ಡ್ ಆಗಿದೆ. ಏನಾಯ್ತು ಇವತ್ತಿನ ಮ್ಯಾಚು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ತುಂಬಾ ಚೆನ್ನಾಗಿ ನಡಿಬೇಕಾಗಿದ್ದಂಥ ಮ್ಯಾಚು, ಕಾರಣಾಂತರಗಳಿಂದ ಚೆನ್ನಾಗಿ ನಡೆಯೋಕ್ಕಾಗಿಲ್ಲ. ಕೋವಿಡ್ ಪಾಸಿಟಿವ್ ಬಂದಿದೆ. ಕುರ್ನಲ್ ಪಾಂಡ್ಯ ಅವರ ಬ್ರದರು, ಅಂದರೆ ಪಾಂಡ್ಯ ಬ್ರದರ್ಸ್ ಇದಾರಲ್ಲ, ಅದರಲ್ಲಿ ಕುರ್ನಲ್ ಪಾಂಡ್ಯ ಅವ್ರಿಗೆ ಇವಾಗ ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಬಂದಿರೋದ್ರಿಂದ ಇವತ್ತಿನ ಮ್ಯಾಚು ಕ್ಯಾನ್ಸಲ್ ಆಗಿ ನಾಳೆಗೆ ಪೋಸ್ಟ್ಪೋನ್ಡ್ ಆಗಿದೆ. ನಾಳೆಗೂ ಕೂಡ ಮ್ಯಾಚ್ ನಡೆಯುತ್ತೋ ನಡೆಯಲ್ವೋ ಅಂತ ಇನ್ನೂ ಕರೆಕ್ಟ್ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇನ್ನೂ ಯಾರು ಕಡೆಯಿಂದ ಬಂದಿಲ್ಲ. ಆದರೆ ಅಂದಿದ್ದಾರೆ ನಾಳೆ ಆಡಿಸ್ತೀನಿ ಅಂತ. ಇನ್ನೂ ಬಿ ಸಿ ಸಿ ಏನು ಡಿಸಿಷನ್ ತೊಗೊಳುತ್ತೋ, ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಏನು ಡಿಸಿಷನ್ ತೊಗೊಳುತ್ತೋ ಇನ್ನೂ ಯಾರ ಗಮನಕ್ಕೆ ಕೂಡ ಬಂದಿಲ್ಲ. ಇದರಿಂದ ಯಾವಾಗ ಬೇಕಾರ ಮ್ಯಾಚ್ ನಡೀಬೋದು, ಅಂದರೆ ನಾಳೆ ನಾಳಿದ್ದು ಬೇಜಾನ್ ಟೈಮ್ ಇದೆ, ಯಾವಾಗ ಬೇಕಾದ್ರೆ ನಡೀಬೋದು. ಅಕಸ್ಮಾತ್ ನಾಳೆ ಮ್ಯಾಚ್ ನಡೆದ್ರೆ ನಾಳಿದ್ದು ಕೂಡ ಸ್ವಲ್ಪ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ ಅಂತ ಎಲ್ಲ ಒಂದು ಕಡೆ ಸುದ್ದಿ ಬರ್ತಾ ಇದೆ. ಇದು ಶ್ರೀಲಂಕಾ ಟೀಮ್ಗೆ ಗುಡ್ ನ್ಯೂಸು, ಇಂಡಿಯಾ ಟೀಮ್ಗೆ ವೆರಿ ವೆರಿ ಬ್ಯಾಡ್ ನ್ಯೂಸು. ಒಬ್ಬ ಆಟಗಾರ ಕೋವಿಡ್ಗೆ ತುತ್ತಾಗಿರೋದಂದರೆ ನನಗೆ ಈ ಒಂದು ಮಾತು ಒಂದು ಜೀರ್ಣಿಸೋಕ್ಕೆ ಆಗ್ತಾನೇ ಇಲ್ಲ ಅಂತ ಅನ್ಬೋದು. ತುಂಬ ತುಂಬ ಕಷ್ಟವಾಗುತ್ತೆ ಪ್ರತಿಯೊಬ್ಬ ಆಟಗಾರರಿಗೂ. ಈ ಥರ ಆದಾಗ ನನಗೆ ಮೈ ಒಂಥರ ರೋಮಾಂಚನ ಆಗುತ್ತೆ ಗುರು, ಇವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ಎಂಥ ದೇಶ ಸೇವೆಗಳನ್ನ ಮಾಡ್ತಾಯಿದ್ದಾರೆ ಇವರು, ಅವರ ಟೀಮ್ಗೆ ಆಡ್ತಾರೆ, ಒಬ್ಬರು ಸ್ಪೋರ್ಟ್ಸ್ಗೆ ಆಡ್ತಾಯಿದ್ದಾರೆ ಅಂತ ಈ ಥರ ಸುದ್ದಿಗಳೆಲ್ಲ ಕೇಳಿದಾಗ ನನಗೆ ಬೇಜಾರಾಗುತ್ತೆ. ಅದಾದಮೇಲೆ ಮ್ಯಾಚ್ ಪೋಸ್ಟ್ಪೋನ್ ಕೂಡ ಆಗಿದೆ. ಸುಮಾರು ಜನ ಏನೇನೋ ವಿಡಿಯೋ ಮಾಡ್ತಾಯಿದ್ದಾರೆ, ನನಗೆ ಸುಮಾರು ಚಾನಲ್ಗಳು ಬರ್ತಾ ಬರ್ತಾ ಇಷ್ಟ ಆಗ್ತಾ ಇಲ್ಲ ಗುರು. ನಮ್ಮ ಸ್ಪೋರ್ಟ್ಸ್ ಕಮ್ಯುನಿಟಿಯಲ್ಲೇ ಯಾರ್ಯಾರೋ ಏನೇನೋ ವಿಡಿಯೋಗಳು ಮಾಡ್ತಾವ್ರೆ, ಸುಮ್ಮನೆ ಫೇಕ್ ವಿಡಿಯೋಗಳು. ನಾವು ಒರಿಜಿನಲ್ ವಿಡಿಯೋಗಳು ಮಾಡಿದ್ರೆ ಒರಿಜಿನಲ್ ರಿಸಲ್ಟ್ ಕೊಟ್ಟರೆ ನಮ್ಗೆ ಯಾರೂ ಕೂಡ ಸಪೋರ್ಟ್ ಮಾಡ್ತಿಲ್ಲ. ಸದ್ಯದಲ್ಲೇ ಸಪೋರ್ಟ್ ಸಿಗುತ್ತೆ ಅಂತ ತಿಳ್ಕೊಂಡಿರ್ತೀನಿ, ನಿಮಗೆ ಗೊತ್ತಿರ್ಬೋದು ಯಾವ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮ್ಯಾಚ್ ಪೋಸ್ಟ್ಪೋನ್ಡ್ ಆಗಿದೆ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಲೈಕು ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ನೀಡಿ.